ಸದ್ಯ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ ಕೆ ವಿ ಧನಂಜಯ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ಕಾನೂನಾತ್ಮಕ ಮಾಹಿತಿಗಳನ್ನ, ಡೀಟೇಲ್ಸನ್ನ ಅವರಿಂದ ಪಡಿತಾ ಹೋಗೋಣ. ಅಧಿಕೃತವಾದಂಥ ಮಾಹಿತಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ತೀರ್ಪು ಬಂದಿದೆ, ಹೈಕೋರ್ಟ್ ತೀರ್ಪು ಬಂದ ಮೊದಲ ಪ್ರಶ್ನೆ, ಮುಂದೇನಾಗಬಹುದು, ಅವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆಯಾ, ಅಥವಾ ಕಾನೂನು ಪ್ರಕ್ರಿಯೆ ಏನ್ ನಡೀತಾ ಹೋಗುತ್ತೆ ಮುಂದೆ? ಅರೆಸ್ಟ್ ಮಾಡ್ಲಿಕ್ಕೆ ತಡೆಯಾಜ್ಞೆಯನ್ನ ಕೊಟ್ಟಿದ್ದಂತದ್ದು, ಯಾಕೆ ಅಂದ್ರೆ ಸಮನ್ಸ್ ಕೊಡುವಂತದ್ದು ವಿಚಾರಣೆಗೆ ಹಾಜರಾಗಿ ಅಂತ. ಅಂಡ್ ಸೊ ಅವರು ಸಮನ್ಸ್ ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ವಾದ ವಿವಾದ ನಡೆಯುವಂತ ಸಮಯದಲ್ಲಿ ಇಡೀ ಇಲಾಖೆಯವರು ನ್ಯಾಯಾಲಯಕ್ಕೆ ಹೇಳಿದ್ದಾರೆ ಸಮನ್ಸ್ಗೆ ಅವರು ಸಹಕರಿಸಿಲ್ಲ ಅಂತ. ಸೊ ಆ ಕಾರಣಕ್ಕೋಸ್ಕರ ಈಗ ಸಮನ್ಸ್ ಮೇಲೆ ಇದ್ದಂತ ತಡೆಯಾಜ್ಞೆಯನ್ನ, ಹಲವಾರು ತಿಂಗಳುಗಳ ಕಾಲ ಇದ್ದಂತ ತಡೆಯಾಜ್ಞೆಯನ್ನ ಹೈಕೋರ್ಟ್ ತೆರವುಗೊಳಿಸಿರೋದ್ರಿಂದ ಸೊ ಈಗ ತಾಂತ್ರಿಕವಾಗಿ ಇಡಿ ಇಲಾಖೆಗೆ ಅರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂಡ್ ಸೊ ಇಂಥ ಪ್ರಕರಣಗಳಲ್ಲಿ ಸಾಧಾರಣವಾಗಿ ನೋಡಿರುವಂತದ್ದು ಏನಂದ್ರೆ ಇಡಿ ಇಲಾಖೆ ಕಸ್ಟಡಿಯಲ್ ಇಂಟರೋಗೇಷನ್ ಅನ್ನ ಮಾಡುತ್ತೆ, ಅಂದ್ರೆ ವಿಚಾರಣೆಯನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡುವಂತದ್ದು. ಈಗ ಉದಾಹರಣೆಗೆ ಚಿದಂಬರಂ ಪ್ರಕರಣದಲ್ಲಿ ಅವ್ರು ಹೇಳ್ತಿರುವಂತದ್ದು ಕೂಡ ಅದನ್ನೇ. ಸೊ ನಾರ್ಮಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದೇ ವಿಲ್ ಅರೆಸ್ಟ್ ಅಂತ. ಅಂಡ್ ಈ ಇದು ಕ್ರಿಮಿನಲ್ ಪ್ರಕರಣ ಆಗಿರೋದ್ರಿಂದ ಇಲ್ಲಿ ಯಾಕಂದ್ರೆ ಮತ್ತೊಂದು ಚಾನೆಲ್ ನಲ್ಲಿ ಪ್ರಶ್ನೆಯನ್ನ ಕೇಳ್ತಿದ್ರು, ಪುನರ್ ಪರಿಶೀಲನಾ ಅರ್ಜಿಯನ್ನ ಹಾಕೊಳ್ಬಹುದಾ ಅಂತ. ಪುನರ್ ಪರಿಶೀಲನಾ ಅರ್ಜಿಯನ್ನ ಹಾಕೊಳ್ಲಿಕ್ಕೆ ಅವಕಾಶ ಇರೋದಿಲ್ಲ, ಮೇಲ್ಮನವಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಇರುತ್ತೆ ಸುಪ್ರೀಂ ಕೋರ್ಟ್ಗೆ. ಅಂಡ್ ಸುಪ್ರೀಂ ಕೋರ್ಟ್ ಇಂಥ ಪ್ರಕರಣಗಳಲ್ಲಿ ಯಾವಾಗ ಹೈಕೋರ್ಟ್ ಸವಿಸ್ತಾರವಾಗಿ ವಿಚಾರಣೆಯನ್ನ ಮಾಡಿ ನಂತರ ತೀರ್ಪನ್ನ ಕೊಡುತ್ತೆ, ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಅಂಡ್ ಇದು ಇಲ್ಲಿ ಏನಾಗುತ್ತೆ ಅಂದ್ರೆ ಭ್ರಷ್ಟಾಚಾರದ ಜೊತೆಗೆ ಮನಿ ಲಾಂಡ್ರಿಂಗ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಫೆನ್ಸಸ್ ಎಲ್ಲವೂ ಸೇರಿರೋದ್ರಿಂದ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ, ಬೋತ್ ಸಾರ್ವಜನಿಕವಾಗೂ ಕೂಡ ಮತ್ತೆ ಇಲಾಖೆಗಳು ಕೂಡ. ಸೊ ದಿಸ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್, ದಿಸ್ ಇಸ್ ನಾಟ್ ಅ ಈಗ ಒಂದು ಸಾಧಾರಣ ಪ್ರಕರಣ ಅಂತ ಭಾವಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂಡ್ ಇಡಿ ಸಾರಿ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಕೂಡ ಹೇಳಿರುವಂತದ್ದು ಇವರ ಒಂದು ಆಸ್ತಿ ಸಾರ್ವಜನಿಕ ವ್ಯಕ್ತಿ ಆಗಿರೋದ್ರಿಂದ ಯಾವುದೇ ಒಬ್ಬ ಸಾರ್ವಜನಿಕ ವ್ಯಕ್ತಿ ತಾನು ಸಂಪಾದನೆ ಮಾಡುವಂತ ಆಸ್ತಿಯ ಬಗ್ಗೆ ವಿವರಣೆಯನ್ನ ಕೊಡ್ಬೇಕಾಗತ್ತೆ ಯಾರಾದ್ರೂ ಕೇಳಿದ್ರೆ, ಅಂದ್ರೆ ಇಲಾಖೆಗಳು ಕೇಳಿದಾಗ. ಇವರು ವಿವರಣೆಯನ್ನ ಕೊಡೋಕ್ ಆಗದೆ ಇರೋ ಮಟ್ಟಕ್ಕೆ ಇವರು ಆಸ್ತಿಯನ್ನ ಸ್ವೆಲ್ ಮಾಡ್ಕೊಂಡು ಹೋಗ್ತಾನೆ ಇದಾರೆ ಅಂತ ಇಡೀ ಇಲಾಖೆ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದೆ. ಸೊ ಅದೆಲ್ಲವೂ ಕೂಡ ಹೊಂದಾಣಿಕೆ ಆಗುತ್ತೆ, ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಸೊ ಇಟ್ಸ್ ವೆರಿ ಸೀರಿಯಸ್ ಅಫೆನ್ಸ್ ಅಂತ ಹೇಳ್ಬೇಕಾಗತ್ತೆ. ಅಂದ್ರೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸ್ತಾರೆ, ಈ ಸಮನ್ಸ್ ಅನ್ನ ಜಾರಿಗೊಳಿಸಿ ರದ್ದುಗೊಳಿಸಿ ಅಂತ ಅರ್ಜಿ ಸಲ್ಲಿಸ್ತಾರೆ ಅಂದ್ರೆ ತಪ್ಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನೆ ಅರ್ಥ ಅಲ್ಲ? ಒಂದು ಏನಾಗುತ್ತೆ ಅಂದ್ರೆ ಕರೆಕ್ಟ್, ಬಟ್ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲವೊಂದು ಅವಕಾಶಗಳಿರುತ್ತವೆ. ನೀವು ಯಾವುದೇ ಎಂತವುದೇ ಅಪರಾಧದಲ್ಲಿ ಸಿಲುಕಿರುವಂತ ಆರೋಪಿಗೂ ಕೂಡ ಕೆಲವೊಂದು ಅವಕಾಶಗಳಿರುತ್ತವೆ, ಆ ಅವಕಾಶವನ್ನ ಬಳಸ್ಕೊಂಡಿದ್ದಾರೆ. ಈಗ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟು ಹಲವಾರು ತಿಂಗಳುಗಳ ಕಾಲ ತಡೆಯಾಜ್ಞೆಯನ್ನ ಮುಂದುವರಿಸಿತ್ತು, ಈಗ ಹೈಕೋರ್ಟೇ ಅದನ್ನ ವಾಪಸ್ ಹಿಂಪಡೆದಿರೋದ್ರಿಂದ ಸೊ ಹೈ ಅಂದ್ರೆ ಪೂರ್ಣ ಪ್ರಮಾಣದ ವಾದ ವಿವಾದ ಆದ್ಮೇಲೆ ಹೈಕೋರ್ಟ್ಗೆ ಗೊತ್ತಾಗಿದೆ ಇದು ಬಹಳ ಗಂಭೀರ ಸ್ವರೂಪದ ಪ್ರಕರಣ, ಇದರಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತ. ಮತ್ತೆ ಆ ಕಾರಣಗಳನ್ನು ಕೂಡ ತಮ್ಮ ತೀರ್ಪಿನಲ್ಲಿ ಸವಿಸ್ತಾರವಾಗಿ ಹೇಳಿರುವಂತ ನಿರೀಕ್ಷೆ ಇರೋದ್ರಿಂದ ಅಂದ್ರೆ ಸೊ ಸುಪ್ರೀಂ ಕೋರ್ಟ್ ಇದರಲ್ಲಿ ಹಸ್ತಕ್ಷೇಪ ಮಾಡೋ ಸಾಧ್ಯತೆ ಕಡಿಮೆ ಇರುತ್ತೆ. ಬಟ್ ಇಂಥ ಪ್ರಕರಣಗಳಲ್ಲಿ ಯಾವಾಗ ನೀವು ರಾಜಕಾರಣ ಮತ್ತೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ, ಮನಿ ಲಾಂಡ್ರಿಂಗ್ ಇದು ಕಾನೂನು ಮತ್ತೆ ಇನ್ಕಮ್ ಟ್ಯಾಕ್ಸ್ ವೈಲೇಷನ್ಸ್ ಎಲ್ಲ ಒಟ್ಟಿಗೆ ಸೇರುತ್ತೆ, ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಆವಾಗ. ಯು ಕಾಂಟ್ ಮೇಕ್ ಲೈಟ್ ಆಫ್ ಇಟ್. ಅಂಡ್ ಬೇರೆ ಪ್ರಕರಣಗಳಲ್ಲಿ ಸಾಧಾರಣವಾಗಿ ಅರೆಸ್ಟ್ ಆಗುವಂತದನ್ನ ನಾವು ನೋಡಿದೀವಿ. ಸೊ ಅದೇ ಅಂತ ಪ್ರಕರಣದಲ್ಲಿ ಅದ ಆಗಿರುವಂತ ಟ್ರಾಜೆಕ್ಟರಿ ಇದು ತಗೊಳ್ತೆ ಅಂತ ಹೇಳೋದಾದ್ರೆ ಇಲ್ಲೂ ಕೂಡ ಅರೆಸ್ಟ್ ಆಗ್ತಾರೆ ಅಂತ ನಿರೀಕ್ಷೆ ಇಟ್ಕೊಳ್ಬಹುದು. ಸುಪ್ರೀಂ ಕೋರ್ಟ್ಗೆ ಏನಾದ್ರೂ ಡಿ ಕೆ ಶಿವಕುಮಾರ್ ಮೇಲ್ಮನವಿ ಸಲ್ಲಿಸೋದಕ್ಕೆ ಹೋದ್ರೆ ಮೇಲ್ಮನವಿ ಸಲ್ಲಿಸೋಕು ಮುನ್ನವೇ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವಾಗಿಲ್ಲ. ತಾಂತ್ರಿಕವಾಗಿ ಇದೆ, ತಾಂತ್ರಿಕವಾಗಿ ಇಲಾಖೆಯವರು ಮೊದಲು ಏನಾಗ್ತಿತ್ತು ಅಂದ್ರೆ ಸಾಧಾರಣವಾಗಿ ಮೊದಲು ಇಲಾಖೆಯವ್ರು ಮಾಡ್ತಿದ್ದೆ ಏನಂತ ಅಂದ್ರೆ ಓಕೆ ಎರಡ್ ಮೂರ್ ದಿನಗಳ ಕಾಲ ನಾವು ಸುಮ್ಮನೆ ಇರೋಣ, ಅವರು ಮೇಲ್ಮನವಿಯನ್ನ ಸಲ್ಲಿಸಲಿ, ಮೇಲ್ಮನವಿಯಲ್ಲಿ ಏನಾಗತ್ತೆ ನೋಡ್ಕೊಂಡು ನಮ್ಮ ಮುಂದಿನ ಹೆಜ್ಜೆ ಇಡೋಣ ಅಂತ ಇರ್ತಿತ್ತು. ಬಟ್ ಆದ್ರೆ ಕಳೆದ ಎರಡ್ ಮೂರು ವರ್ಷಗಳಲ್ಲಿ ಇಲಾಖೆ ಹಾಗೆ ಮಾಡ್ತಿಲ್ಲ. ಇಲಾಖೆ ಏನ್ ಮಾಡುತ್ತೆ ಅಂದ್ರೆ ನೇರವಾಗಿ ತನ್ನ ತಾಂತ್ರಿಕವಾಗಿ ತನಗೆ ಏನ್ ಮಾಡಬಹುದು ಅದನ್ನ ಮಾಡುತ್ತೆ. ಸೊ ತಾಂತ್ರಿಕವಾಗಿ ಅವ್ರಿಗೆ ಅವಕಾಶ ಇದೆ, ಮತ್ತೆ ಅಂತ ಒಂದು ಅವಕಾಶವನ್ನ ಚಿದಂಬರಂ ಪ್ರಕರಣದಲ್ಲೂ ಅವರು ಎಕ್ಸರ್ಸೈಸ್ ಮಾಡಿದ್ದಾರೆ.
ಅದರಲ್ಲಿ ತಪ್ಪನ್ನು ಹುಡುಕ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ನೀವು ಏಕೆಂದ್ರೆ ಇವ್ರಿಗೆ ಆಂಟಿಸ್ಪೇಟರಿ ಬೈಲ್ ಕೇಳುವಂತ ಅವಕಾಶ ಇವಾಗ ಇನ್ನೂ ಇರುತ್ತೆ. ಒಂದ್ ವೇಳೆ ಇವ್ರ ಈವರೆಗೆ ಆಂಟಿಸ್ಪೇಟರಿ ಬೈಲ್ ಪಡ್ಕೊಂಡಿಲ್ಲ ಅನ್ನೋದಾದ್ರೆ ಈಗ ಆಂಟಿಸ್ಪೇಟರಿ ಬೈಲ್ಗೆ ಇಲ್ಲಿ ಕೆಳಹಂತದ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಹಾಕಿ ಕೇಳಿ ಪಡೆಯುವ ಅವಕಾಶ ಅವ್ರಿಗಿದೆ. ಆದ್ರೆ ಇಂಥ ಪ್ರಕರಣದಲ್ಲಿ ಮತ್ತೆ ಅದನ್ನ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಸಾರ್ವಜನಿಕರಿಗೆ ಏನ್ ಅವಕಾಶ ಇದೆ ಅಂತ ಹೇಳಿದಾಗ ಎರಡನೇ ಪ್ರಶ್ನೆ ಸಹಜವಾಗಿ ಬರುತ್ತೆ ಅಂದ್ರೆ ಆ ಅವಕಾಶ ದೊರಕುವ ಸಾಧ್ಯತೆ ಎಷ್ಟಿದೆ ಅಂತ ಕೂಡ ಕೇಳ್ತಾರಲ್ವಾ. ಆ ಕಾರಣಕ್ಕೋಸ್ಕರ ಇಂಥ ಪ್ರಕರಣದಲ್ಲಿ ಆಂಟಿಸ್ಪೇಟರಿ ಬೈಲ್ ಕೊಡೋ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಅಂಡ್ ಈ ಪ್ರಕರಣದಲ್ಲಿ ಸಾಕಷ್ಟು ಮಾರ್ಗದರ್ಶನ ಸಿಗ್ತಿದೆ. ಈಗ ಚಿದಂಬರಂ ಪ್ರಕರಣದಲ್ಲಿ ಆಗಿರುವಂತಹ ಸಾರ್ವಜನಿಕವಾಗಿ ಕಂಡುಬಂದ ಬೆಳವಣಿಗೆಯಿಂದ ಸಾಕಷ್ಟು ಕೂಡ ಗೈಡೆನ್ಸ್ ಕೂಡ ಸಿಗುತ್ತೆ ಜನರಿಗೆ. ಏನನ್ನ ಅಂದ್ರೆ ಇಲಾಖೆಗಳಿಗೆ ಯಾವ ತರನಾದ ಅಧಿಕಾರ ಇರುತ್ತೆ ಅನ್ನೋ ವಿಚಾರವಾಗಿ. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್. ಹೌದು ಸರ್. ಈಗ ಕೊನೆಯದಾಗ ಪ್ರಶ್ನೆ, ಈಗ ಡಿ ಕೆ ಶಿವಕುಮಾರ್ ಮುಂದೆ ಇರುವಂತಹ ಆಯ್ಕೆಗಳಂದ್ರೆ ಒಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದು ಅಥವಾ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸೋದು, ಇಷ್ಟು ಮಾತ್ರ. ಹೌದು, ಅವೆರಡು ಅವಕಾಶ ಇರುತ್ತೆ. ಹೌದು, ಆ ಎರಡು ಆಯ್ಕೆಗಳಿಂದ ಆಯ್ಕೆಗಳ ಮೂಲಕವೂ ತಪ್ಪಿಸಿಕೊಳ್ಳುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದ್ದಾವೆ. ತೀರಾ ಕಡಿಮೆ ಇರುತ್ತೆ. ಯಾಕಂದ್ರೆ ಇದು ಬಹಳ ಗಂಭೀರ ಸ್ವರೂಪದ, ಯಾಕಂದ್ರೆ ಡೀಟೇಲ್ಸ್ ಗೊತ್ತಿರುತ್ತೆ ಸಾರ್ವಜನಿಕವಾಗಿ ಈಗಾಗ್ಲೇ ಗೊತ್ತಿರೋದ್ರಿಂದ. ಈಗ ಎಲ್ಲಾ ಆರೋಪಗಳ ಬಗ್ಗೆ ನಮ್ಗಂತೂ ಗೊತ್ತಿರೋದಿಲ್ಲ, ಎಲ್ಲಾ ಆರೋಪಗಳ ಬಗ್ಗೆ ಹಲವಾರು ಜನರಿಗೆ ಏನು ಗೊತ್ತಿರೋದಿಲ್ಲ. ಆದ್ರೆ ಈ ಆರೋಪದ ವಿಚಾರವಾಗಿ ಸಾರ್ವಜನಿಕವಾಗಿ ಇಲಾಖೆಗಳೇ ಒಂದು ಮಾಧ್ಯಮದ ಮೂಲಕ ಹೇಳಿಕೆ ಕೊಟ್ಟಿರೋದ್ರಿಂದ ಏನೇನಾಗಿದೆ ಅಂತ ಆ ಒಂದು ಆಪಾದನೆಯನ್ನ ಆಪಾದನೆಯ ಗ್ರಾವಿಟಿ ಬಹಳ ಇರೋದ್ರಿಂದ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.